ಹಿಂದಗಡೆ ವಿಸ್ತೃತವಾಗಿರತಕ್ಕಂತಹ ಸಂಶೋಧನೆಯಲ್ಲಿ ನಡೆದಿದೆ. ಇದೆಲ್ಲದನ್ನು ಕೂಡ ಇವತ್ತು ಜನರ ಎದುರಿಗೆ ತೆರೆದಿಡ್ತಾ ಇದೆ. ಕೆಲವರು ಅತಿ ಬುದ್ಧಿವಂತರು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ ಅಭಿವೃದ್ಧಿಯ ಬಗ್ಗೆ. ಅವರಿಗೆ ಅಭಿವೃದ್ಧಿ ಅಂದ್ರೆ ಏನೂ ಗೊತ್ತಿರುವುದಿಲ್ಲ. ಆದ್ರೂ ಏನ್ರ ಅಭಿವೃದ್ಧಿ ಆಯ್ತು, ಎಲ್ಲ ಅಭಿವೃದ್ಧಿ ಆಯ್ತು, ಅಭಿವೃದ್ಧಿ ಅಂದ್ರೆ ಏನು ಅಂತ ಕೇಳಿದ್ರೆ ಅವ್ರ ಹತ್ರ ಸ್ಪಷ್ಟತೆ ಇರುವುದಿಲ್ಲ. ಏನಾಗ್ಬೇಕು ಅಭಿವೃದ್ಧಿ ಹೇಳಿ ಅಂತಂದ್ರೆ ಅವರು ನಿರುತ್ತರರು. ನಮ್ಮ ಕರ್ನಾಟಕ ಇರಲಿ, ತಮಿಳ್ನಾಡು ಇರಲಿ, ಕೇರಳ ಇರಲಿ, ಅಥವಾ ನಮ್ಮ ದೇಶದ ಯಾವುದೇ ಭಾಗಗಳಿಗೆ ಹೋಲಿಸಿದ್ರೆ ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿರತಕ್ಕಂಥ ಕ್ಷೇತ್ರ ನಮ್ಮ. ಇಲ್ಲಿ ಸಮುದ್ರವೂ ಇದೆ, ಕರಾವಳಿಯೂ ಇದೆ, ಮಲೆನಾಡು ಇದೆ, ಬಯಲುಸೀಮೆನೂ ಇದೆ. ಬಹುತೇಕ ಮತ್ಯಾರಿಗೂ ಈ ಅವಕಾಶಗಳು ಸಿಗುವುದಿಲ್ಲ. ಈ ಸವಾಲುಗಳನ್ನು ಎದುರಿಸಬೇಕಾದಂತಹ ಅಗತ್ಯ ಕೂಡ ಅವರಿಗೆ ಬರುವುದಿಲ್ಲ. ಒಂದು ಕಡೆ ವೈವಿಧ್ಯತೆ, ಒಂದ್ ಕಡೆ ವೈಶಿಷ್ಟ್ಯತೆ, ಮತ್ತೊಂದು ಕಡೆ ನಮ್ಮ ಎದುರುಗಡೆ ಇರತಕ್ಕಂಥ ಅತ್ಯಂತ ವೈವಿಧ್ಯಮಯವಾಗಿರತಕ್ಕಂಥ ಸವಾಲುಗಳು. ನಾವು ಕಿತ್ತೂರದಲ್ಲಿ ಏನ್ ಹೇಳ್ತೀವೋ ಅದು ಭಟ್ಕಳದಲ್ಲಿ ನಡೆಯುವುದಿಲ್ಲ. ಕುಮಟಾದಲ್ಲಿ ಏನ್ ಹೇಳ್ತೀವೋ ಅದು ಶಿರ್ಸಿಯಲ್ಲಿ ನಡೆಯುವುದಿಲ್ಲ. ಹಳಿಯಾಳದಲ್ಲಿ ಏನ್ ಹೇಳ್ತೀವೋ ಅದು ಖಾನಾಪುರದ ಜಾಂಬೋಟಿ ಮತ್ತು ಭೀಮಗಢದಲ್ಲಿ ನಡೆಯುವುದಿಲ್ಲ. ಅತ್ಯಂತ ವೈವಿಧ್ಯಮಯವಾಗಿರತಕ್ಕಂಥ ಜಿಲ್ಲೆ. ಜನ, ಭಾಷೆ, ಸ್ವಭಾವ, ಇಲ್ಲಿನ ವಾತಾವರಣ ಎಲ್ಲದೂ ಕೂಡ ಅತ್ಯಂತ ವೈವಿಧ್ಯ ಇದೆ. ಒಂದನ್ನು ಮಾಡಿದ್ರೆ ಇಡೀ ಜಿಲ್ಲೆಗೆ ಅಪ್ಲೈ ಆಗುತ್ತೆ, ಇಡೀ ಕ್ಷೇತ್ರಕ್ಕೆ ಅಪ್ಲೈ ಆಗುತ್ತೆ ಖಂಡಿತವಾಗಿಲ್ಲ. ಒಂದೊಂದು ಕಡೆ ಒಂದೊಂದು ಬೇಕು. ಇದನ್ನು ಅಧ್ಯಯನ ಮಾಡತಕ್ಕಂಥ ಮನಸ್ಥಿತಿಯೂ ಬೇಕು. ಅಲ್ಲಿನ ಜನ, ಅಲ್ಲಿನ ಸ್ವಭಾವ, ಅಲ್ಲಿನ ವಾತಾವರಣ, ಇದಕ್ಕೆ ತಕ್ಕಂತೆ ಅಲ್ಲಿನ ಜನರಿಗೆ ಕೊಡಬೇಕಾದಂತಹ ನಾವು ಕೊಡುಗೆಗಳು, ಇದರ ಸೂಕ್ತ ಅಧ್ಯಯನ ಇಲ್ಲದ್ರೆ ಇಲ್ಲದೆ ಇದ್ರೆ ಬಹುತೇಕ ನಾವು ಎಡವುತ್ತೇವೆ. ಕೃಷಿ ಈಗೊಂದು 100 ವರ್ಷದ ಹಿಂದೆ ಇದ್ದಂತಹ ರೀತಿಯಲ್ಲಿ ಇವತ್ತಿಲ್ಲ. ಈ ಒಂದು 10-20 ವರ್ಷದ ಹಿಂದೆ ಏನ್ ಕೃಷಿ ಇತ್ತೋ ಅದು ಕೂಡ ಇವತ್ತಿಲ್ಲ. ಅತ್ಯಂತ ವ್ಯಾಪಕವಾಗಿ ಬದಲಾಗ್ತಾ ಇದೆ. ಎಷ್ಟೋ ಸರಿ ನಾನು ಹೇಳಿದ್ದಿದೆ, ನಾನು ಬೆಳೆದಿದ್ದನ್ನ ಮಾರುಕಟ್ಟೆಗೆ ತಗೊಂಡು ಹೋಗಿ ಕೊಡ್ತಕ್ಕಂಥದ್ದು ಒಂದು ಸ್ವಭಾವ ಇತ್ತು. ಇವತ್ತು ಹಾಗಲ್ಲ. ಜಗತ್ತಿಗೆ ಏನ್ ಬೇಕೋ ಅದನ್ನ ನಾನು ಬೆಳಿಬೇಕು ಅಂದ್ರೆ ನಾವು ಸಕ್ಸಸ್ ಆಗ್ತೀವಿ. ನಾನು ಬೆಳೆದದ್ದನ್ನ ತಗೊಂಡು ಹೋಗ್ಬೇಕು, ನಾನು ಬೆಳೆದದ್ದನ್ನ ತಗೊಂಡು ಹೋಗೋರಿಲ್ಲ, ನಿಮ್ಮನ್ನು ಯಾರೂ ಕೇಳುವುದಿಲ್ಲ. ಈ ಜಗತ್ತು ರುತ್ಲೆಸ್, ಯಾವುದೇ ದಯ, ದಾಕ್ಷಿಣ್ಯ, ಕರುಣೆ ಇಲ್ಲದೆ ಇರತಕ್ಕಂಥ ಜಗತ್ತಿದು. ನೀವು ಸಾಯ್ತೀರಾ, ನಿಮ್ಗೆ ಸಾಯ್ಲಿಕ್ಕೆ ಹೇಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳ್ತಾರೆ. ಬ್ಯಾಡಪ್ಪ, ನೀವು ಯಾಕ್ರಿ ಸಾಯ್ತೀರಿ ಅಂತ ಯಾರೂ ಕೇಳುವುದಿಲ್ಲ. ನೀವು ಸಾಯ್ತೀರಿ ಹೋದಲ್ಲೋ ನಿಮ್ಗೆ ಹೇಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಮುಂಚೆನೆ ಹೇಳ್ಬಿಡಿ. ಅಷ್ಟೊಂದು ದಯಾಹೀನವಾಗಿರತಕ್ಕಂಥ ಜಗತ್ತು ಇದು. ನಾನೇನೋ ಮಾಡ್ತೀನಿ, ನನಗೆ ಸಪೋರ್ಟ್ ಮಾಡಬೇಕು, ಯಾರೂ ಕೂಡ ಮಾಡುವುದಿಲ್ಲ. ಜಗತ್ತಿನ ಸ್ಪರ್ಧೆಯಲ್ಲಿ ಗೆಲ್ಲಿಕ್ಕೆ ನಾನೇನು ಮಾಡಬೇಕು, ಇದಕ್ಕೆ ತಕ್ಕಂತೆ ನಾನು ಹೆಜ್ಜೆಯನ್ನು ಇಡಬೇಕು. ಆಗ ಜಗತ್ತಿನ ಸವಾಲುಗಳಿಗೆ ನಾವು ತಲೆ ಕೊಡ್ತೀವಿ, ಎದೆ ಕೊಡ್ತೀವಿ, ಗೆಲ್ತೀವಿ. ಇವತ್ತಿನ ಕೃಷಿಯೂ ಹಾಗೇನೆ. 100ಕ್ಕೆ 80 ಜನ ಕೃಷಿಕರು ಹೇಳ್ತಕ್ಕಂಥದ್ದು, ಇಲ್ರಿ ನಾವು ಬೆಳಿತೀವಿ, ಆದ್ರೆ ತಗೊಂಡೋಗೋರು ಯಾರೂ ಇಲ್ಲ. ನೀವೇನ್ ಬೆಳೆದಿದ್ರಿ ಕಳೆದ 100, 50, 200 ವರ್ಷಗಳಿಂದ ಏನ್ ಬೆಳೀತಾ ಇದ್ರು ಅದನ್ನೇ ನಾವು ಬೆಳೀತಾ ಇದೀವಿ. ಅದು ಬಿಟ್ಟು ಮತ್ತೇನು ಗೊತ್ತಿಲ್ಲ ನಮಗೆ. ಈ ಭಾಷೆಗೆ ಮುಂದಿನ ದಿವಸದಲ್ಲಿ ಬೆಲೆ ಇಲ್ಲ. ನನ್ನ ಮಾತು ಸ್ವಲ್ಪ ಒರಟು ಅಂತ ಅನ್ಸಿದ್ರೆ, ನನ್ನ ಮಾತು ಸ್ವಲ್ಪ ನೇರ ಅಂತ ಅನ್ಸಿದ್ರೆ ಕ್ಷಮಿಸ್ಬಿಡಿ, ಆದ್ರೆ ಇದು ವಾಸ್ತವಿಕತೆ. ಜಗತ್ತಿಗೆ ಏನು ಬೇಕು ಅದನ್ನು ಗುರುತಿಸಬೇಕು, ಅದಕ್ಕೆ ತಕ್ಕಂತೆ ನಾವು ತಯಾರಾಗಬೇಕು. ಬದಲಾವಣೆಯ ಓಘಕ್ಕೆ ನಮ್ಮನ್ನು ನಾವು ಒಡ್ಡಿಕೊಳ್ಳದೇ ಇದ್ರೆ ಖಂಡಿತವಾಗಿ ನಾವು ಹಿಂದಗಡೆ ಉಳಿತೀವಿ, ಜಗತ್ತು ಮುಂದಗಡೆ ಹೋಗುತ್ತೆ. ಹೊಸ ಹೊಸ ವೈವಿಧ್ಯಮಯವಾಗಿರತಕ್ಕಂಥ ವಿಷಯಗಳನ್ನು ಅರ್ಥೈಸ್ಕೋಬೇಕು, ಅದಕ್ಕೆ ತಕ್ಕಂತೆ ನಮ್ಮನ್ನು ನಾವು ರೂಢಿಸ್ಕೋಬೇಕು. ಬದಲಾಗ್ತಾ ಇರತಕ್ಕಂಥ ಜಗತ್ತಿಗೆ ನಾವು ನಮ್ಮನ್ನು ಹೊಂದಿಸ್ಕೋಬೇಕು, ಇದು ಅನಿವಾರ್ಯತೆ. ಜಗತ್ತಿನ ಈ ಇತ್ತೀಚೆಗಿನ ಜಗತ್ತಿನ ಒಂದೇ ಒಂದು ಸ್ವಭಾವ, ಒಂದೇ ಒಂದು ಭಾಷೆ. ನಮ್ ಜೊತೆ ಬರ್ತೀರಾ, ಬನ್ನಿ, ತುಂಬಾ ಸಂತೋಷ. ಬರಲ್ವಾ, ನಿಮ್ ಪಾಡಿ, ನೀವೇನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ರಿ, ನಮಗೇನು ಗೊತ್ತಿಲ್ಲ. ಆದ್ರೆ ನಮ್ಮ ದಾರಿಗೆ ಅಡ್ಡ ಬಂದ್ರೆ ನೀವು ಇರುವುದಿಲ್ಲ. ಇದು ಜಗತ್ತಿನ ಸ್ವಭಾವ. ಜಗತ್ತು ಒಂದ್ ಕಡೆ ಹೋಗ್ತಾ ಇದೆ, ಹೋಗ್ಬೇಕಾ ನಾವು ಜಗತ್ತಿನ ಜೊತೆಗೆ ನಾವು ಬದುಕ್ತೀವಿ. ಅದಿಲ್ಲ, ನೀ ಹ್ಯಾಂಗ್ ಬೇಕಾದ್ರೂ ಹೋಗಪ್ಪ ನಾ ಹಿಂಗೆ ಅಂತಂದ್ರೆ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತೀವಿ. ಅದಿಲ್ಲ ಅಂತಂದ್ರೆ ಹೆಸರಿಲ್ಲದ ಹಾಗೆ ನಾವು ಹಾರಿ ಹೋಗ್ಬಿಡ್ತೀವಿ. ಇದು ಜಗತ್ತಿನ ಇವತ್ತಿನ ಸ್ಪರ್ಧೆ. ಈ ಸ್ಪರ್ಧೆಗೆ ನಮ್ಮನ್ನು ನಾವು ಹೇಗೆ ಒಡ್ಕೋಬೇಕು, ಅವಕಾಶಗಳು ಇವತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೊದಲು ವೆನಿಲಾವನ್ನ ನಾವು ಪ್ರಾರಂಭ ಮಾಡಿದ್ವಿ. ಅದೇನೋ ಕಾರಣದಿಂದ ವೆನಿಲಾ ರೋಗ ಬಂದು ಹೋಯಿತು, ಯಾವ ತೋಟದಲ್ಲಿಯೂ ಕೂಡ ಅದನ್ನ ಬೆಳೀಲಿಕ್ಕಾಗಲಿಲ್ಲ. ಈ
ಅಭಿವೃದ್ಧಿಯ ಕೆಲಸಗಳನ್ನು ನಾವು ಮಾಡಿಲ್ಲ, ನಾನು ಒಪ್ಪುಕೊಂತೀನಿ. ಆದರೆ ಇವತ್ತು ಸುಮಾರು ಒಂದು 15,000 ಹೆಕ್ಟೇರ್ಗಳ ಜಮೀನಿನಲ್ಲಿ ಇವತ್ತು ಕೋಕೋ ಬೆಳೆದಿದ್ದಾರೆ. ಆ ಕೋಕೋದ ಉತ್ಪನ್ನ ಎಲ್ಲಿ ಹೋಗ್ತಾ ಇದೆ? ಒಬ್ಬನ 1/2 ಎಕರೆ ಬೆಳೆದಿರ್ಬೋದು, 1 ಗುಂಟೆ ಬೆಳೆದಿರ್ಬೋದು, 2 ಎಕರೆ ಬೆಳೆದಿರ್ಬೋದು, 10 ಎಕರೆ ಬೆಳೆದಿರ್ಬೋದು, 50 ಎಕರೆ ಬೆಳೆದಿರ್ಬೋದು. ಆದ್ರೆ ಈ ಕೋಕೋದ ಉತ್ಪನ್ನ ಎಲ್ಲಿ ಹೋಗ್ತಾ ಇದೆ? ಅದು 10,000 ಬಂದಿದೆಯೋ, 20,000 ಬಂದಿದೆಯೋ, 50,000 ಬಂದಿದೆಯೋ, 1,00,000 ಬಂದಿದೆಯೋ, ನನಗೇನು ಗೊತ್ತಿಲ್ಲ. ಅವರು ಎಷ್ಟೆಷ್ಟು ಬೆಳೆದಿದ್ದಾರೆ ಬೆಳೆದಿದ್ದಾರೆ, ಆದ್ರೆ ನಮ್ಮ ಹತ್ರ ಅಂಕಿಅಂಶಗಳಿದೆಯಲ್ಲ, ಇಷ್ಟು ಬೆಳೆದಿದ್ದಾರೆ ಅಂತ. ಅದೇ ರೀತಿಯಲ್ಲಿ ಇವತ್ತು ಅಗರ್ವುಡ್ ಬೆಳೆದಿದ್ದಾರೆ ಅನೇಕ ಜನ ರೈತರು. ಇವತ್ತು ಅಗರ್ವುಡ್ ಈ ಭಾಗದಲ್ಲಿ ಕೂಡ ಹಾಕಿದ್ದಾರೆ. ಸುಮಾರು 10 ವರ್ಷಗಳ ಕಾಲ ಸುದೀರ್ಘ ನಮ್ಮ ಪರಿಶ್ರಮ ಅದಕ್ಕೆ ಅಗತ್ಯತೆ ಇತ್ತು, ಹಾಕಿದ್ದಾರೆ. ಇವತ್ತು ಇನಾಕ್ಯುಲೇಷನ್ ಶುರುವಾಗಿದೆ. ಜಗತ್ತಿನ ಮಾರುಕಟ್ಟೆಯ ಅಧ್ಯಯನವನ್ನು ನಮ್ಮ ರೈತರು ಮಾಡಿದ್ದಾರೆ. ತುಂಬಾ ಸಂತೋಷದಿಂದ ಇವತ್ತು ನಿಧಾನವಾಗಿ ಅದನ್ನು ಒಪ್ಪಿಕೊಳ್ಳಿಕ್ ಶುರು ಮಾಡಿದ್ದಾರೆ. ಈ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ ಇದು ಜಾದು ಅಲ್ಲ. ಇವತ್ತು ರಿಬ್ಬನ್ ಕಟ್ ಮಾಡಿ ಉದ್ಘಾಟನೆ ಮಾಡ್ತೀವಿ, ಅಥವಾ ಅಡಿಗಲ್ ಸಮಾರಂಭ ಮಾಡಿ ಇವತ್ತು ಉದ್ಘಾಟನೆ ಮಾಡ್ತೀವಿ, ಗುದ್ದಲಿ ಪೂಜೆ ಮಾಡಿ ಇವತ್ತು ಉದ್ಘಾಟನೆ ಮಾಡ್ತೀವಿ, ನಾಳೆ ಅದರದ್ದು ಮತ್ತೇನೋ ಮುಕ್ತಾಯ, ಇನ್ನೊಂದು 2 ತಿಂಗಳಲ್ಲಿ, 3 ತಿಂಗಳಲ್ಲಿ. ಈ ನಾಟಕ ಇದಕ್ಕೆ ಅಭಿವೃದ್ಧಿ ಅಂತ ಕರೆಯೋದಿಲ್ಲ. ಇವೆಲ್ಲ ಕಾಮಗಾರಿಗಳು. ಅಭಿವೃದ್ಧಿನೇ ಬೇರೆ, ಕಾಮಗಾರಿಗಳೇ ಬೇರೆ. ಆದರೆ ನಾವು ಎಷ್ಟೋ ಬಾರಿ ತಪ್ಪಾಗಿ ಅರ್ಥೈಸಿಕೊಂಡಿದ್ದೀವಿ, ಕಾಮಗಾರಿಗಳನ್ನೇ ಅಭಿವೃದ್ಧಿ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಕಾಮಗಾರಿಗಳು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಸಮುದಾಯ ತನ್ನ ಸ್ವಭಾವಕ್ಕೆ ತಕ್ಕಂತೆ, ತನ್ನ ಪರಿಸರಕ್ಕೆ ತಕ್ಕಂತೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಎದ್ದು ನಿಲ್ತಕ್ಕಂತಹ ಒಂದು ಪ್ರಕ್ರಿಯೆ ಏನಿದೆ ಅದಕ್ಕೆ ಅಭಿವೃದ್ಧಿ ಅಂತ ಕರೀತಾರೆ. ಎಲ್ಲೋ ಮಾಡ್ತಕ್ಕಂತಹ ಕಾಮಗಾರಿಗಳನ್ನು ಅಭಿವೃದ್ಧಿ ಅಂತ ಕರೆದ್ರೆ ನಮ್ಮ ವ್ಯಕ್ತಿತ್ವದ ಪ್ರಬುದ್ಧತೆಗೆ ಅದು ಹೊಂದುವುದಿಲ್ಲ. ದಯವಿಟ್ಟು ಮತ್ತೊಮ್ಮೆ ಹೇಳ್ತೀನಿ, ನನ್ನ ಮಾತುಗಳಲ್ಲಿ ವ್ಯತ್ಯಾಸ ಇದ್ರೆ ಕ್ಷಮಿಸಿಬಿಡ್ರಿ. ನನಗನ್ಸಿದ್ದನ್ನು ನೇರವಾಗಿ ಹೇಳ್ತಕ್ಕಂಥ ಸ್ವಭಾವ. ಒಂದು ಸಮುದಾಯ ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಅದು ಜಾತಿಯ ಬಗ್ಗೆ ನಾನು ಹೇಳ್ತಾ ಇಲ್ಲ, ಸಾಮಾನ್ಯವಾಗಿ ಕೃಷಿಕರಾಗಿರ್ತಕ್ಕಂಥವ್ರು ಎಲ್ಲರ ಬಗ್ಗೂ ನಮಗೆ ಅಷ್ಟೇ ಕಳಕಳಿ ಇದೆ. ಇವತ್ತು ಕೃಷಿಯನ್ನು ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾರೆ. ಈ ಕೃಷಿ ನಮ್ಮಿಂದ ಸಾಧ್ಯ ಇಲ್ಲ. ಅದಕ್ಕೆ ಕಾರಣಗಳು ಹಲವಿರಬಹುದು. ಕಾರ್ಮಿಕರ ಕೊರತೆ ಇರಬಹುದು, ಕಾಸ್ಟ್ ಆಫ್ ಕಲ್ಟಿವೇಷನ್ ಜಾಸ್ತಿ ಆಗಿದೆ, ಪ್ರಾಫಿಟಬಿಲಿಟಿ ಕಡಿಮೆ ಆಗಿದೆ, ಈ ತರ ಅನೇಕ ಕಾರಣಗಳಿರಬಹುದು. ಆದರೆ ಕೃಷಿಯಿಂದ ವಿಮುಖರಾಗಿ ಇವತ್ತು ನಮ್ಮ ಜನ ಹೊರಗಡೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಈ ಕಡೆ ಬರಬೇಕು ಹೇಗೆ? ಜಗತ್ತಿನಲ್ಲಿ ಏನ್ ಬೇಕಾದರೂ ನಾವು ಮಾಡಬಹುದು, ಆದರೆ ಕೃಷಿಯನ್ನು ಬಿಟ್ಟು ನಾವು ಬದುಕ್ತೀವಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಪುನಃ ಎಲ್ಲೇ ಹೋದ್ರೂ ಕೂಡ ಇಲ್ಲಿಗೆ ಬರಬೇಕು. ನಮಗೆ ಕೊನೆಗೆ ಆಶ್ರಯ ಕೊಡ್ತಕ್ಕಂಥದ್ದು ಇದೇನೆ. ಈ ಜಗತ್ತನ್ನು ನೋಡಬೇಕಾದ್ರೆ ಮೊದಲು ಆಶ್ರಯ ಕೊಟ್ಟಿದ್ದು ಮಣ್ಣೆನೆ, ಕೊನೆಗೆ ಈ ಜಗತ್ತಿಂದ ದೂರ ಹೋಗಬೇಕಾದ್ರೆ ಆಶ್ರಯ ಕೊಡೋದು ಇದೇ ಮಣ್ಣೆ, ಇದೇ ಭೂಮಿ ತಾಯಿನೇ. ಇದ್ರ ಬಿಟ್ಟು ಮತ್ತೆ ಬೇರೆ ದಾರಿ ಇಲ್ಲ ನಮಗೆ. ಮಧ್ಯಂತರದಲ್ಲಿ ಇದರ ಕಲ್ಪನೆ ಇಲ್ಲದೇನೆ ಏನೇನೋ ಕೂಗಾಡ್ತಾ ಇರ್ತೀವಿ ನಾವು. ನಾವು ಮಂಗಳಕ್ಕೆ ಹೋಗ್ತೀವಿ, ಚಂದ್ರಕ್ಕೆ ಹೋಗ್ತೀವಿ, ಅದೆಲ್ಲ ಕೂಗಾಡ್ತಾ ಇರ್ತೀವಿ. ಹುಟ್ಟಿದ್ದು ಇಲ್ಲೇ, ಸಾಯೋದು ಇಲ್ಲೇ. ಇದೇ ಮಣ್ಣೆ ನನ್ನ ಹುಟ್ಟಿಗೂ ಕಾರಣ, ಇದೇ ಮಣ್ಣೆ ನನ್ನ ಕೊನೆಯನ್ನು ಕೂಡ ಕಾಣುತ್ತೆ. ಇದನ್ನು ಬಿಟ್ಟು ಏನೇನೋ ಯೋಚನೆ ಮಾಡ್ತೀವಿ ಅಂತಂದ್ರೆ ಅದು ಸ್ವಲ್ಪ ಕಾಲದ ಕೃತಕ ನಮ್ಮ ನಾಟಕ ಅದಷ್ಟೇ. ಈ ಕಾರಣದಿಂದ ಈ ಮಣ್ಣಿನಲ್ಲಿ ನಾವು ಹೇಗೆ ಒಂದು ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿರ್ತಕ್ಕಂಥ ಈ ಮಣ್ಣಿನ ಪರಂಪರೆ ಇವತ್ತು ಯಾವುದೋ ಕಾರಣದಿಂದ ಇದನ್ನ ನಾವು ಒದ್ದು ಹೊರಗಡೆ ಹೋಗ್ತೀವಿ ಅಂತಂದ್ರೆ ಬಹುತೇಕ ನಮ್ಮಮ್ಮ ಒಪ್ಪಲಿಕ್ಕಿಲ್ಲ, ಈ ಹೆತ್ತ ಮಣ್ಣು ಒಪ್ಪಲಿಕ್ಕಿಲ್ಲ. ಈ ಮಣ್ಣಿನಲ್ಲಿ ಉಳ್ಕೊಂಡು ನಾವು ಏನ್ ಮಾಡಬೇಕು, ಇದನ್ನು ಯೋಚನೆ ಮಾಡ್ತಕ್ಕಂಥದ್ದು ನಿಜವಾದಂತಹ ಮಕ್ಕಳ ಒಂದು ಕರ್ತವ್ಯ, ಮಕ್ಕಳ ಒಂದು ಡ್ಯೂಟಿ ಅದು. ಇದೇ ಕಾರಣಕ್ಕೋಸ್ಕರವೇ 16 ಅವಕಾಶಗಳನ್ನು ಇವತ್ತು ಮಣ್ಣಿನ ಮಕ್ಕಳ ಎದುರುಗಡೆ ತಂದಿಡ್ತಾ ಇದೆ. ತಾಯಿಯ ಸೇವೆಗೆ ಅವಕಾಶಗಳನ್ನು ಇವತ್ತು ಮಣ್ಣಿನ ಮಕ್ಕಳ ಎದುರುಗಡೆ ತಂದಿಡ್ತಾ ಇದೆ. ಇದು ಒಂದು ದಾರಿ ಇದೆ. ಒಂದೇ ಬೆಳೆಯನ್ನು ನಾವು ಎಲ್ಲೂ ಕೂಡ ಹೇಳಿಲ್ಲ, ಒಂದು ಅವಕಾಶವನ್ನು ಎಲ್ಲೂ ಕೂಡ ಹೇಳಿಲ್ಲ, ಇದನ್ನು ಮಾತ್ರ ಮಾಡಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. 1,000 ಅವಕಾಶಗಳಿದೆ. ಇನ್ನು ಮುಂದಿನ ದಿವಸದಲ್ಲಿ ಇನ್ನಷ್ಟು ಹೆಚ್ಚು ಅವಕಾಶಗಳನ್ನು ನಮ್ಮ ಜನರ ಎದುರುಗಡೆ ತೆಗೆದಿಡ್ತೀವಿ. ಯಾವುದು ನಮಗೆ ಒಪ್ಪತ್ತೆ ನಾವು ಸ್ವೀಕಾರ ಮಾಡಬಹುದು, ಯಾವುದು ನಮಗೆ ಸಾಧ್ಯ ಇದೆ ಅದನ್ನು ಸ್ವೀಕಾರ ಮಾಡಬಹುದು. ಎಷ್ಟೋ ಸರಿ ನಾವು ಹೇಳಿದ್ದನ್ನು ಜನ ಒಪ್ಪದೇನೂ ಇರಬಹುದು. ಇದೊಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆ. ಇಲ್ಲಿ ಯಾರೇ ಏನೇ ಹೇಳಿ ಏನೇ ಮಾಡಲಿ ಅದನ್ನು ಒಪ್ಪಲಿಕ್ಕೆ ಅಥವಾ ಅದನ್ನು ಬಿಡ್ಲಿಕ್ಕೆ ನಿಮಗೆ ಅಧಿಕಾರ ಇದೆ. ಅದಕ್ಕೋಸ್ಕರ ಇವತ್ತಿನ ಸುಗಂಧ ದ್ರವ್ಯಗಳ ಒಂದು ಕೃಷಿ, ಮುಂದಿನ ದಿನಗಳಲ್ಲಿ ಇದರ
ಕೈಗಾರಿಕೆ, ಇದಕ್ಕೆ ಸಂಬಂಧಪಟ್ಟಂತೆ ಕೈಗಾರಿಕೆ, ಇದನ್ನು ಹೇಗೆ ನಮ್ಮ ಮಣ್ಣಿನಲ್ಲಿ ಬೆಳೆಸಬೇಕು, ಇದಕ್ಕೊಂದು ಹೊಸ ಅವಕಾಶವನ್ನು ನಾನು ಇಲ್ಲಿ ತಮ್ಮೆದುರಿಗೆ ತೆರೆದಿದ್ದೇನೆ. ನಿಜಕ್ಕೂ ಸಂತೋಷ. ತರ್ತಿ ಸರ್, ಈ ಒಂದು ಸಹಕಾರಿ ಸಂಘ ಈ ಹಿಂದೆ ರಬ್ಬರ್ ಬೆಳೆಗೂ ಕೂಡ ತಮ್ಮ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡಿತ್ತು ಮತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಇಲ್ಲಿಯ ಆಡಳಿತ ಮಂಡಳಿಗೆ ಮತ್ತು ಇಲ್ಲಿಯ ಎಲ್ಲ ಸದಸ್ಯರಿಗೆ ಮತ್ತು ಕಾರ್ಯಕರ್ತರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಿಮ್ಮ ಆಸಕ್ತಿ ನಿಜಕ್ಕೂ ಒಂದು ಆದರ್ಶ. ಮುಂದಿನ ದಿನದಲ್ಲಿ ಇದೇ ರೀತಿಯಲ್ಲಿ ಮಣ್ಣಿನ ಸೇವೆಗೋಸ್ಕರ ಕೆಲಸ ಮಾಡತಕ್ಕಂಥ ಒಂದು ಹೊಸ ಪರಂಪರೆಯನ್ನು ನಿರ್ಮಾಣ ಮಾಡಲಿಕ್ಕೆ ನಿಮ್ಮನ್ನು ಸದಾ ನೆನೆಸಿಕೊಳ್ತೀವಿ ಅಂತ ನಾನು ಹೇಳಲಿಕ್ಕೆ ನಾನು ಭಾವಿಸ್ತೇನೆ. ಬಂಧುಗಳೇ, ನಿಮ್ಮ ಎದುರುಗಡೆ ಇವತ್ತು ಉದಾಹರಣೆ ಇದೆ. ಇದು ಯಾವುದು ಕೂಡ ಏನೋ ಭಾರಿ ಕಷ್ಟಪಟ್ಟು ಬೆಳೀತಕ್ಕಂಥದ್ದಲ್ಲ. ನಿಮ್ಮ ಎದುರುಗಡೆ ಇರತಕ್ಕಂಥದ್ದು ಮೂರು ಜಾತಿಯ ಹುಲ್ಲುಗಳು. ಇಲ್ಲಿ ನಮ್ಮ ಗದ್ದೆಯಲ್ಲಿಯೋ ತೋಟದಲ್ಲಿಯೋ ಬೆಟ್ಟದಲ್ಲಿಯೋ ಸ್ವಾಭಾವಿಕವಾಗಿ ಬೆಳೀತಕ್ಕಂಥ ಹುಲ್ಲುಗಳು. ಇದಕ್ಕೆ ಮಾರುಕಟ್ಟೆ ಹೇಗೆ, ಇದನ್ನು ಬೆಳೀತಕ್ಕಂಥದ್ದು ಹೇಗೆ, ಇದಕ್ಕೆ ಎಲ್ಲಿಯೂ ಕೂಡ ನಾವು ಗೊಬ್ಬರ ನೀರು ಹಾಕಿ ಬೆಳೆಸೋದಿಲ್ಲ, ಏನು ಮಾಡೋದಿಲ್ಲ. ಸ್ವಾಭಾವಿಕವಾಗಿ ನಮ್ಮ ಮಲೆನಾಡಿನಲ್ಲಿ ಬೆಳೀತಕ್ಕಂಥದ್ದು. ಬೇರೆ ಕಡೆ ಇದನ್ನು ಕೃಷಿ ಮಾಡಬೇಕಾಗತ್ತೆ, ಅದಕ್ಕೆ ನೀರು ಕೊಡಬೇಕಾಗತ್ತೆ, ಇದಕ್ಕೆ ಗೊಬ್ಬರ ಕೊಡಬೇಕಾಗತ್ತೆ. ಆದರೆ ಇಷ್ಟೊಂದು ದೈವದತ್ತವಾಗಿರತಕ್ಕಂಥ ವಾತಾವರಣದಲ್ಲಿ ಹುಟ್ಟಿದೀವಿ ನಾವು, ಭಗವಂತ ಕೊಟ್ಟಿರತಕ್ಕಂಥ ಆಶೀರ್ವಾದ ಇಲ್ಲಿ ನಮ್ಗೆ ಅದು ಯಾವುದರ ಅಗತ್ಯನೂ ಇಲ್ಲ. ಸ್ವಾಭಾವಿಕವಾಗಿ ಇವೆಲ್ಲವೂ ಬೆಳೀತವೆ. ನೋಡ್ತಕ್ಕಂಥ ದೃಷ್ಟಿಕೋನ ನಮ್ದು ಬದಲಾಗಬೇಕಷ್ಟೇ. ನೋಡುವ ದೃಷ್ಟಿ ಬದಲಾದರೆ ಅಲ್ಲಿಯ ದೃಶ್ಯವೇ ಬದಲಾಗತ್ತಂತೆ. ನಜರ್ ಬದಲೇಗ ಅಥವಾ ನಜ್ಜಾರ ಬದಲೇಗ. ನಾವು ನೋಡ್ತಕ್ಕಂಥ ದೃಷ್ಟಿ ಬದಲಾದರೆ ಅಲ್ಲಿನ ದೃಶ್ಯವೇ ಬದಲಾಗುತ್ತೆ. ನಮ್ಮ ಬೆಟ್ಟದಲ್ಲಿ ಹುಟ್ಟಿ ಬೆಳೀತಾ ಇರತಕ್ಕಂಥ ಹುಲ್ಲಿನ ಮೌಲ್ಯ ಏನು, ಕಳೆ ಅಂತ ಕಿತ್ತಾಕ್ತಕ್ಕಂತಹ ಕಳೆಯ ಮೌಲ್ಯ ಏನು, ನಾವು ವೇಸ್ಟ್ ಅಂತ ಬಿಸಾಡತಕ್ಕಂತಹ ವೇಸ್ಟಿನ ಮೌಲ್ಯ ಏನು, ತ್ಯಾಜ್ಯದ ಮೌಲ್ಯ ಏನು, ಇದನ್ನು ನೋಡ್ತಕ್ಕಂಥ ದೃಷ್ಟಿಯನ್ನು ನಾವು ಬೆಳೆಸ್ಕೊಂಡ್ರೆ ಖಂಡಿತವಾಗಿ ಒಂದೊಂದು ಇಂಚಿನಲ್ಲಿ ಕೂಡ ನಮಗೆ ಬಂಗಾರ ಸಿಗುತ್ತೆ. ಒಂದೊಂದು ಇಂಚಿನಲ್ಲಿಯೂ ಕೂಡ ಬಂಗಾರ ಸಿಗುತ್ತೆ. ಅದಕ್ಕೋಸ್ಕರವೇ ಹೇಳ್ತಾರೆ ಈ ಭೂಮಿಗೆ ರತ್ನಗರ್ಭ ವಸುಂಧರ ಅಂತ. ಹುಡುಕಿದ್ರೆ ಸಿಗತ್ತೆ, ಹುಡುಕಬೇಕು. ಆ ದೃಷ್ಟಿ ಬೇಕು, ಆ ದೃಷ್ಟಿಕೋನ ಬೇಕು. ಇದರ ಬಗ್ಗೆ ವಿಶೇಷ ಮಾಹಿತಿಯನ್ನು ನಮ್ಮ ಹಿರಿಯ ವಿಜ್ಞಾನಿಗಳು ತಮ್ಮೆದುರುಗಡೆ ಹೇಳ್ತಾರೆ. ಆದರೆ ಇಷ್ಟು ಮಾತ್ರ ಹೇಳಬಲ್ಲೆ, ನಮ್ಮಲ್ಲಿ ಸಾಮಾನ್ಯ ಕೃಷಿ ಅಂತಂದ್ರೆ ಅಡಿಕೆ, ತೆಂಗು, ಭತ್ತ, ಕಬ್ಬು. ಇದು ಬಿಟ್ಟರೆ ಬಹುತೇಕ ಬೇರೆ ಕೃಷಿಯನ್ನು ನಾವು ಇನ್ನೂ ಕೂಡ ಯೋಚನೆ ಮಾಡಿಲ್ಲ. ದಯವಿಟ್ಟು ನಾವು ಹಾಕಿಕೊಟ್ಟಿರತಕ್ಕಂಥ ಲಕ್ಷ್ಮಣ ರೇಖೆಯನ್ನು ದಾಟಿ ಸ್ವಲ್ಪ ಆಚೆ ಬರಬೇಕು. ಜಗತ್ತು ದೊಡ್ಡದಿದೆ, ತುಂಬಾ ವೈವಿಧ್ಯಮಯವಾಗಿದೆ. ಇಷ್ಟೇನೆ ಜಗತ್ತಲ್ಲ, ಇದಕ್ಕಿಂತಲೂ ಹೆಚ್ಚು ಆದಾಯ ಕೊಡತಕ್ಕಂಥ ಅನೇಕ ಅವಕಾಶಗಳಿದೆ, ಬೆಳೆಗಳಿವೆ. ಒಂದು ಮಾತನ್ನ ಯಾವತ್ತೂ ಕೂಡ ನಮ್ಮ ಹಿರಿಯರು ಹೇಳ್ತಾ ಇದ್ರು, ನೆನೆಸ್ಕೊಳ್ತಾ ಇದ್ದೆ, ಕೃಷಿ ಹೇಗಿರಬೇಕು? ಒಂದು, ಹೊಟ್ಟೆಗೆ ನನಗೆ ಹಿಟ್ಟನ್ನು ಕೊಡಬೇಕು ಕೃಷಿ. ಇದನ್ನು ಕೃಷಿ ಅಂತ ನಾನು ಒಪ್ಕೊಂತೀನಿ. ಅದು ನೀವು ಭತ್ತ ಬೆಳೀತಿರೋ, ಗೋಧಿ ಬೆಳೀತಿರೋ, ರಾಗಿ ಬೆಳೀತಿರೋ, ಅಥವಾ ಮತ್ತೆ ಯಾವುದೇ ಆಹಾರ ಧಾನ್ಯ ಬೆಳೀತಿರೋ, ಅಗತ್ಯತೆ ಇದೆ, ಬೇಳೆಕಾಳುಗಳನ್ನು ಬೆಳೀತಿರೋ, ಎಸ್, ಇದನ್ನು ಕೃಷಿ ಅಂತ ಒಪ್ಕೊಂತೀವಿ. ಅದ ಲಾಭ ಇದೆಯೋ ಇಲ್ಲೋ ಪ್ರಶ್ನೆ ಇಲ್ಲ. ಆದರೆ ಅದು ನಮ್ಮ ಜೀವನಕ್ಕೆ ಅನಿವಾರ್ಯವಾಗಿ ಬೇಕಾಗಿರತಕ್ಕಂಥದ್ದು, ಅದನ್ನು ಬೆಳೀಲೇಬೇಕು, ನಾವು ಬೆಳೀತೇವೆ. ಮತ್ತೊಂದು, ಇದು ಕೈಗಾರಿಕೆಯ ಮೂಲ ವಸ್ತು, ಕಚ್ಚಾ ವಸ್ತು. ಈ ಕೈಗಾರಿಕೆಗೆ ಬೇಕಾಗಿರತಕ್ಕಂಥ ಕಚ್ಚಾ ವಸ್ತುಗಳನ್ನು ನಾವು ಬೆಳಿತೀವಿ, ಇಂಡಸ್ಟ್ರಿಯಲ್ ರಾ ಮಟೀರಿಯಲ್ ಇದನ್ನು ನಾವು ಬೆಳಿತೀವಿ. ಅಗ್ರೋ ಬೇಸ್ಡ್ ರಾ ಮಟೀರಿಯಲ್ ಏನಿದೆ ಇದನ್ನು ನಾವು ಜಗತ್ತಿಗೆ ಕೊಡ್ತೀವಿ. ಅತ್ಯಂತ ಕಡಿಮೆ ಪರಿಶ್ರಮದಿಂದ, ಅತ್ಯಂತ ಕಡಿಮೆ ಕಾರ್ಮಿಕರನ್ನು ಬಳಸಿಕೊಂಡು, ಜೊತೆಯಲ್ಲಿ ಇವತ್ತಿನ ದಿನದ ಅನಿವಾರ್ಯತೆ, ಅತ್ಯಂತ ಕಡಿಮೆ ನೀರಿನಲ್ಲಿ, ತುಂಬಾ ನೀರನ್ನು ಕೇಳ್ತಕ್ಕಂಥ ಬೆಳೆಗಳನ್ನು ನಾವು ಬೆಳೆದ್ರೆ ಸಾಧ್ಯ ಆಗುತ್ತಿಲ್ಲ. ನೀರಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಇನ್ನು ಕೃಷಿಗೆ ನಾವು ಎಲ್ಲಿ ನೀರು ಕೊಡ್ತೀವಿ? ಸರ್ಕಾರವನ್ನು ದೂಷಿಸಬಹುದು, ನಮ್ಗೆ ನೀರಾವರಿ ಮಾಡಿಕೊಡ್ಬೇಕು, ಹಾಗೆ ಮಾಡಿಲ್ಲ, ಹೀಗೆ ಮಾಡಿಲ್ಲ ಅಂತ. ಆದರೆ ಭೂಮಿ ಒಳಗಡೆನೆ ನೀರು ಇಲ್ಲದೆ ಇದ್ರೆ ನೀರನ್ನು ಎಲ್ಲಿಂದ ತರಲಿಕ್ಕಾಗತ್ತೆ? ಮಳೆನೇ ಬರದೇ ಇದ್ರೆ ನೀರನ್ನು ಎಲ್ಲಿಂದ ತರಲಿಕ್ಕಾಗತ್ತೆ? ರಾಜಸ್ಥಾನ ಗವರ್ಮೆಂಟ್ ಆಲ್ರೆಡಿ ಹೇಳ್ಬಿಟ್ಟಿದೆ, ನಾವು ಕೃಷಿಗೆ ನಾವು ನೀರನ್ನು ಕೊಡುವುದಿಲ್ಲ ಅಂತ. ಆ ಮರುಭೂಮಿಯಲ್ಲಿ ಕುಡಿಲಿಕ್ಕೆ ನೀರು ಸಿಗುದಿಲ್ಲ, ಇನ್ನು ಕೃಷಿ ನೀರಲ್ಲಿ ಕೊಡ್ತಾರೆ. ಕೆಲವು ದಿವಸಗಳ ಕಾಲ ಎಲ್ಲ ಮಾಧ್ಯಮಗಳಲ್ಲಿ ಬಂತು, ರಾಜಸ್ಥಾನ ಸರ್ಕಾರ ಹೀಗೆ ಹೇಳಿದೆ ಕೃಷಿಗೆ ಏನ್ ಮಾಡಬೇಕು ಅಂತ. ಅಲ್ಲ ಸ್ವಾಮಿ, ಕುಡಿಲಿಕ್ಕೆ ನೀರಿಲ್ಲ, ಕೃಷಿಗೆ ನೀವು ಹ್ಯಾಂಗ ನೀರು ಕೊಡ್ತೀರಿ? ಬಹುತೇಕ ಮಲೆನಾಡಿನಲ್ಲಿ ಹುಟ್ಟಿರತಕ್ಕಂಥವ್ರು ನಾವು
ಮಳೆ ದೇವನ ಭಾರಿ ಭಾರಿ ಆಶೀರ್ವಾದ ಪಡ್ಕೊಂಡವರು ಅಂತ ಅನ್ಕೊಂಡಿದ್ವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮಗೂ ಅನುಭವಕ್ಕೆ ಬರ್ತಾ ಇದೆ. ಕುಡಿಲಿಕ್ಕೂ ಕೂಡ ನೀರಿನ ತತ್ವಾರ ಈ ಭಾಗದಲ್ಲಿ ಕೂಡ ಕಾಣ್ತಾ ಇದೆ. ಮುಂದಿನ ದಿವಸದಲ್ಲಿ ಇಲ್ಲೇ ಪಕ್ಕದಲ್ಲಿ ಹೋದ್ರೆ ಗೊತ್ತಾಗುತ್ತೆ ಅಡಿಕೆ ತೋಟಗಳು ಹೇಗೆ ಒಣಗಿದಾವೆ ಅಂತ. ನೀರಿಲ್ಲದೆ ಒಣಗಿದ್ದು ಬಹುತೇಕ ಇಷ್ಟು ವರ್ಷಗಳ ಕಾಲ ನಾವು ನೋಡಿರಲಿಲ್ಲ, ಎಲ್ಲೋ ಅಪರೂಪಕ್ಕೆ ನೋಡ್ತಾ ಇದ್ವಿ. ಇವತ್ತು ಸಾರ ಸೆಟ್ ಹಾಕಿರೋ ಕಡೆ ಅಡಿಕೆ ತೋಟಗಳು ಕೂಡ ಇವತ್ತು ನೀರಿಲ್ಲದೆ ಒಣಗೋಗಿದಾವೆ. ನೀರಿಲ್ಲದ ಕೃಷಿ ಆಗಬೇಕು, ಕಾರ್ಮಿಕರನ್ನ ಬಳಸದೇ ಇರತಕ್ಕಂಥ ಕೃಷಿ ಆಗಬೇಕು, ಸ್ವಂತ ಸಾಮರ್ಥ್ಯದ ಮೇಲೆ ಅತ್ಯಂತ ಕಡಿಮೆ ಪರಿಶ್ರಮದಿಂದ ಬೆಳೀತಕ್ಕಂಥ ಕೃಷಿ ಆಗಬೇಕು. ಏನೋ ಭಾರಿ ದೊಡ್ಡ ರಾಸಾಯನಿಕಗಳನ್ನ ಬಳಸಿ ಅದನ್ನು ಬಳಸಿ ಕೃತಕವಾಗಿ ನಾವು ಬೆಳೀತಕ್ಕಂಥ ಕೃಷಿನೂ ಆಗಬಾರದು. ಸ್ವಾಭಾವಿಕವಾಗಿ ಬೆಳೀತಕ್ಕಂಥ ಕೃಷಿ ಆಗಬೇಕು. ಅದರ ಮುಖಾಂತರ ಆದಾಯದ ಮೂಲವನ್ನು ನಾವು ಹುಡುಕೋಬೇಕು. ಸಂಶೋಧನೆ ಅಂತಂದ್ರೆ ಇದೇನೆ, ಕೆಲವರು ಹಿರಿಯರು ಮೂಗನ್ನು ಮೂರಿತಾರೆ. ವಿಜ್ಞಾನ ಅಂತಂದ್ರೆ ಅವರಿಗೆ ಆಗುದಿಲ್ಲ, ಕೇವಲ ಜ್ಞಾನದ ಬಗ್ಗೆ ಮಾತ್ರ ಮಾತಾಡ್ತಾರೆ. ವಿಜ್ಞಾನ ಈ ಶರೀರಕ್ಕೆ ಸಂಬಂಧಪಟ್ಟಿದ್ದು, ಈ ಜಗತ್ತಿಗೆ ಸಂಬಂಧಪಟ್ಟಿದ್ದು, ಲೌಕಿಕ ಜಗತ್ತಿಗೆ ಸಂಬಂಧಪಟ್ಟಿದ್ದು. ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಜಗತ್ತು ತುಂಬಾ ಇದೆ, ಅದನ್ನು ಹುಡುಕ್ತಕ್ಕಂಥದ್ದು ವಿಜ್ಞಾನ. ಮನುಷ್ಯನ ಇಂದ್ರಿಯಗಳಿಗೆ ನಿಲುಕದೇ ಇರತಕ್ಕಂಥ ಅದಮ್ಯ ಸೃಷ್ಟಿಯ ಮಹಾವಿಜ್ಞಾನ ಏನಿದೆ ಅದನ್ನು ಅರ್ಥ ಮಾಡಿಕೊಳ್ತಕ್ಕಂಥದ್ದು ಜ್ಞಾನ. ಜ್ಞಾನವೂ ಬೇಕು, ವಿಜ್ಞಾನವೂ ಬೇಕು. ಒಬ್ಬ ಜ್ಞಾನಿ ವಿಜ್ಞಾನ ಅದು ಅಸಿಂಧು ಅಂತಂದ್ರೆ ಅದು ಅವನ ಅಪರಿಪೂರ್ಣತೆ. ಒಬ್ಬ ಜ್ಞಾನಿ ವಿಜ್ಞಾನಕ್ಕೆ ತಳಹದಿಯೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಅವನ ಜ್ಞಾನಿ ಆಗುದೇನೆ ಇಲ್ಲ. ಒಬ್ಬ ವಿಜ್ಞಾನಿ ಆಗಿರ್ತಕ್ಕಂಥವನು ನನಗೆ ಕಾಣದೇ ಇರತಕ್ಕಂಥ ಜಗತ್ತು ಇಲ್ಲ ಅಂತಂದ್ರೆ ಅವನ ವಿಜ್ಞಾನಿ ಆಗ್ಲಿಕ್ಕೆ ಆಗುದಿಲ್ಲ, ಅದು ಅವನ ಅಪಕ್ವತೆ. ಕಣ್ಣೆದುರುಗಡೆ ಕಾಣತಕ್ಕಂಥ ಜಗತ್ತು ಎಷ್ಟಿದೆಯೋ, ಕಣ್ಣಿಗೆ ಕಾಣದೇ ಇರತಕ್ಕಂಥ ಜಗತ್ತು ಇದಕ್ಕಿಂತಲೂ ಭಾರಿ ದೊಡ್ಡದಿದೆ. ನನ್ನ ಕರುಳು ನನಗೆ ಕಾಣುವುದಿಲ್ಲ, ನನ್ನ ಹೃದಯ ನನಗೆ ಕಾಣುವುದಿಲ್ಲ, ನನ್ನ ಮಿದುಳು ನನಗೆ ಕಾಣುವುದಿಲ್ಲ, ಒಳಗಡೆ ಹರಿತಾ ಇರತಕ್ಕಂಥ ರಕ್ತ ನನಗೆ ಕಾಣುವುದಿಲ್ಲ, ಧಮನಿಗಳು ನನಗೆ ಕಾಣುವುದಿಲ್ಲ, ಎಲುವು ನನಗೆ ಕಾಣುವುದಿಲ್ಲ, ನರಗಳು ನನಗೆ ಕಾಣುವುದಿಲ್ಲ. ಆದರೆ ಅದು ಯಾವುದು ಇಲ್ಲ ಅಂತಂದ್ರೆ ನಾನು ಬದುಕುವುದಿಲ್ಲ. ಹಾಗೇನೆ ಕಾಣದೇ ಇರತಕ್ಕಂಥ ಜಗತ್ತು ಒಳಗಡೆನೂ ಇದೆ, ಹೊರಗಡೆನೂ ಇದೆ. ಇದನ್ನು ಹುಡುಕ್ತಕ್ಕಂಥದ್ದು, ಇದನ್ನು ಸಂಶೋಧನೆ ಮಾಡತಕ್ಕಂಥದ್ದು ವಿಜ್ಞಾನ. ಆದರೆ ಯಾವತ್ತೂ ಕೂಡ ಕಣ್ಣಿಗೆ ಕಾಣದೇ ಇರತಕ್ಕಂಥ, ಕೇವಲ ಅನುಭವಕ್ಕೆ ಮಾತ್ರ ಸಿಗ್ತಕ್ಕಂಥ ಅದ್ಭುತವಾಗಿರತಕ್ಕಂಥ ಒಂದು ಸತ್ಯ ಏನಿದೆ ಅದು ಜ್ಞಾನ. ವಿಜ್ಞಾನದ ಮೂಗು ಮುರಿತಕ್ಕಂಥ ಹಿರಿಯರಿಗೆ ನನ್ನ ಒಂದೇ ಮನವಿ, ನಿಮಗೆ ಅರ್ಥ ಆಗಲಿಲ್ಲ ಅನ್ನುವಂಥ ಕಾರಣದಿಂದ ವಿಜ್ಞಾನದ ಮೂಗು ಮುರಿಬೇಡ್ರಿ, ವಿಜ್ಞಾನವನ್ನು ಅವಹೇಳನ ಮಾಡಬೇಡ್ರಿ. ಬದುಕಿಗೆ ವಿಜ್ಞಾನದ ಅಗತ್ಯತೆ ಇದೆ, ಪರಮಾರ್ಥದ ಬದುಕಿಗೆ ಜ್ಞಾನದ ಅವಶ್ಯಕತೆ ಇದೆ. 10 ವರ್ಷನೋ 20 ವರ್ಷನೋ 50 ವರ್ಷನೋ 100 ವರ್ಷನೋ ಬದುಕ್ತೀವಿ, ಅದಕ್ಕೋಸ್ಕರ ನನಗೆ ವಿಜ್ಞಾನದ ಅಗತ್ಯತೆ ಇರುತ್ತೆ. ಆದರೆ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಈ ಅಂತರವನ್ನು ಬಿಟ್ಟು ವಿಸ್ತೃತವಾಗಿರತಕ್ಕಂಥ ಅನಂತದ ಏನು ಮಧ್ಯದಲ್ಲಿ ನಾನು ಬದುಕಬೇಕಲ್ಲ, ಅಲ್ಲಿ ಜ್ಞಾನದ ಅವಶ್ಯಕತೆ ಇದೆ. ಈ ಕಾರಣದಿಂದ ಈ ಒಂದು ವಿಜ್ಞಾನವನ್ನ ಹೇಗೆ ಅರ್ಥೈಸ್ಕೋಬೇಕು, ಇದರ ಆಧಾರದಲ್ಲಿ ನಾವು ಹೇಗೆ ಬೆಳಿಬೇಕು, ಬದುಕಿನಲ್ಲಿ ನಾವು ಕಾಣದೇ ಇರತಕ್ಕಂಥ ಅನೇಕ ಅವಶ್ಯಕತೆಗಳನ್ನು ನಾವು ಹೇಗೆ ಪೂರೈಸಿಕೋಬೇಕು, ಇದನ್ನು ನಿಮ್ಮ ಎದುರುಗಡೆ ಇವತ್ತು ಇಡ್ತಾ ಇದ್ವಿ. ವಿಜ್ಞಾನಿಗಳು ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಬಹುತೇಕ ನಾನು ಅನ್ಕೊಂಡಿದ್ದೀನಿ ಇವತ್ತು ಕಾಳು ಮೆಣಸಿನ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ನಡೀಲಿಕ್ಕಿದೆ ಅಂತ. ಸುಮಾರೊಂದು 14 ಹೆಚ್ಚು ಕ್ಲಸ್ಟರ್ಗಳಲ್ಲಿ ಇವತ್ತು ಕಾಳು ಮೆಣಸನ್ನ ನಾವು ಬೆಳೀತಾ ಇದ್ವಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಸುಮಾರೊಂದು 6-7 ವರ್ಷದ ಹಿಂದೆ ಪೆಪ್ಪರ್ ಮಿಷನ್ ನಾವು ತಗೊಳ್ತೀವಿ ಅಂತ ಹೇಳಿದಾಗ ಯಾರಿಗೂ ಕೂಡ ಧೈರ್ಯ ಬಂದಿರಲಿಲ್ಲ. ಬಳ್ಳಿ ಚುರು ಆಗ್ತದ, ಆದ್ರೆ ಕೊಳೆ ಬಂದು ಹಾಳಾಗುತ್ತೆ, ಅದಕ್ಕೋಸ್ಕರ ಯಾರು ಧೈರ್ಯ ಮಾಡ್ತಿರಲಿಲ್ಲ. ಇವತ್ತಿನ ದಿವಸ ಎಲ್ಲಿ ಹೋದ್ರೂ ಕಾಳು ಮೆಣಸಿನ ಹುಚ್ಚು ಹಿಡಿದಿದೆ. ಸುಮಾರೊಂದು 7-8-10 ವರ್ಷದ ಹಿಂದೆ ನಾವೇನು ಕನಸು ಕಂಡಿದ್ವೋ ಅದು ನನಸಾಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ತಮ್ಮೆಲ್ಲರ ಪರಿಶ್ರಮಕ್ಕೆ ಧನ್ಯವಾದಗಳು. ಅದಕ್ಕೆ ಸಹಕಾರ ಕೊಟ್ಟಿರತಕ್ಕಂಥ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನೌಕರವೃಂದ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಒಟ್ಟಾರೆ ಈ ನೆಲದ ಇಂಚ್ ಕೂಡ ಇದು ನಮ್ಮದು, ಇದರ ಲಾಭ ಆಗಬೇಕು. ಈ ನಿಟ್ಟಿನ ಕಲ್ಪನೆಯನ್ನು ಇಟ್ಕೊಂಡು ನಾವು ಇವತ್ತು ಹೊರಟಿದ್ದೀವಿ. ಬೆಟ್ಟ ಬಳಕೆದಾರರ ಸಂಘದ ಬಗ್ಗೆ ನಾನು ಎಷ್ಟೋ ಸರಿ ಹೇಳಿದ್ದೆ. ಈಗಷ್ಟೇ ಬರಬೇಕಾದ್ರೆ ಜಿಟಿ ಹೆಗ್ಡೆ ಒಂದು ಮಾತನ್ನ ಹೇಳಿದ್ರು, ಸರ್ಕಾರ ಮತ್ತೊಂದು ಹೊಸ ವರದಿಯನ್ನು ಮಾಡ್ತಾ ಇದೆ ಅಂತ. ನೋಡಿ ಸ್ವಾಮಿ, ನಾವು ಕಮಾಂಡೋಗಳು, ನನಗೆ ಅವ್ರು ಏನ್ ಚರ್ಚೆ ಮಾಡ್ತಾರೆ, ಇವ್ರೇನ್ ಚರ್ಚೆ ಮಾಡ್ತಾರೆ, ಅವ್ರು ಏನ್ ಹೇಳ್ತಾರೆ, ಹಿಂಗ್ ಹೇಳ್ತಾರೆ ಗೊತ್ತಿಲ್ಲ. ಎದುರುಗಡೆ ಇರತಕ್ಕಂಥ ಜಗತ್ತನ್ನು ಗೆಲ್ಲುವಂತಹದ್ದು ಮಾತ್ರ ನನ್ನ ಗುರಿ ಅಷ್ಟೇನೆ.
ಸರ್ಕಾರ ಏನ್ ಹೇಳುತ್ತೋ ಸರ್ಕಾರ ಏನ್ ಬಿಡುತ್ತೋ ಅದನ್ನ ತಗೊಂಡು ನನಗೇನು ಆಗಬೇಕಾಗಿಲ್ಲ. ಈ ಬೆಟ್ಟ ನಮ್ದು ಅಷ್ಟೇನೆ, ಇದಕ್ಕಿಂತ ಜಾಸ್ತಿ ನನಗೆ ಬೇರೆ ತರ್ಕವೇ ಬೇಕಾಗಿಲ್ಲ. ಇಲ್ಲಿ ಕೈ ಹಾಕ್ಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ನಾವು ಇರೋ ತನಕ ಆ ಅಧಿಕಾರವನ್ನು ಯಾರಿಗೂ ಕೊಡ್ಲಿಕ್ಕೆ ಸಾಧ್ಯವೂ ಇಲ್ಲ. ಇದು ಸಿಂಪಲ್ ತರ್ಕ. ನಮಗೆ ಅದು ಹಾಗಾದ್ರೆ ಹೀಗೆ, ಇದು ಹೀಗಾದ್ರೆ ಹಾಗೆ, ಈ ತರ್ಕಕ್ಕೆ ನಮ್ಮ ತಲೆಯಲ್ಲಿ ಅವಕಾಶನೇ ಇಲ್ಲ. ಯಾಕಂದ್ರೆ ಅಷ್ಟು ಬುದ್ಧಿವಂತರು ಅಲ್ಲ ನಾವು. ದಟ್ಟರು ನಮ್ಮದು ಗುರಿ ಏನು? ನಮ್ಮ ಅಜ್ಜ ಅಪ್ಪನ ಕಾಲದಿಂದ ಮುತ್ತಜ್ಜನ ಕಾಲದಿಂದ ಈ ಬೆಟ್ಟ ನಮ್ಮ ಬಳುವಳಿ ಬಂದಿರತಕ್ಕಂಥದ್ದು. ಈ ಬೆಟ್ಟ ನಮ್ದು, ಯಾರಿಗೂ ಕೂಡ ಇದ್ರ ಬಗ್ಗೆ ಕ್ಲೇಮ್ ಮಾಡ್ಲಿಕ್ಕೆ ಅಧಿಕಾರವೇ ಇಲ್ಲ. ಮುಗಿದೋಯ್ತು ಅಷ್ಟೇನೆ. ಒನ್ಸ್ ಫಾರ್ ಆಲ್ ಇಟ್ ಈಸ್ ಸೆಟಲ್ಡ್. ಸರ್ಕಾರ ಯಾವ ವರದಿ ಕೊಟ್ಟರೇನು, ಯಾವ ತೀರ್ಮಾನ ಮಾಡಿದ್ರೇನು, ನನಗದು ಬೇಕಾಗಿಲ್ಲ. ಈ ಬೆಟ್ಟ ನಮ್ದು, ಈ ಬೆಟ್ಟ ಹತ್ತಬೇಕು, ಬೆಟ್ಟವನ್ನು ಬಳಸ್ಕೋಬೇಕು ಅಷ್ಟೇನೆ. ಅದಕ್ಕೆ ಪೂರಕವಾಗಿ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ಇಲ್ಲಿ ನಾ ಸುತ್ತಮುತ್ತಲಿನ ಯುವವೃಂದ ಏನಿದೆ, ತುಂಬಾ ಚೆನ್ನಾಗಿ ಬೆಟ್ಟಗಳನ್ನು ಹತ್ತಿ ಬೆಟ್ಟಗಳನ್ನು ಸದ್ಬಳಕೆ ಮಾಡತಕ್ಕಂಥ ಪ್ರಯತ್ನವನ್ನು ಇಲ್ಲಿನ ಸಾಲ್ಕಣಿ ಮತ್ತು ಉಣಿಕೆರೆ ಭಾಗದ ಯುವವೃಂದ ಮಾಡಿದೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮ್ಮ ಅಪೇಕ್ಷೆ ಅದೇನೆ, ತರ್ಕಕ್ಕೆ ಯಾವತ್ತೂ ಕೂಡ ಕೊನೆ ಇರುವುದಿಲ್ಲ. ಮೊದಲು ಕೆಲಸ ಶುರು ಮಾಡಬೇಕು, ಮೊದಲು ಗಾಡಿ ಹೊಡಿಬೇಕು, ನಂತರದಲ್ಲಿ ಗೆಲುವು ನಮ್ಮದಾಗುತ್ತೆ. ಜೇನ ಇಡೋರಿಲ್ಲ. ಯಾರು ಗೆದ್ದಿದಾರೋ ಜಗತ್ತಿನಲ್ಲಿ ಅವರು ಯಾರೂ ಕೂಡ ಯಾರೋ ಯಾರದೋ ಹೇಳಿಕೆಗೆ ಯಾರದೋ ಪ್ರಶ್ನೆಗಳಿಗೆ ಬೆಲೆ ಕೊಟ್ಟಿಲ್ಲ. ಗೆಲ್ಲಬೇಕು ಅಂತ ಅವರು ಅನ್ಕೊಂಡಿದ್ರು, ಮುಂದೆ ಹೋಗ್ತಕ್ಕಂಥ ದಾರಿ ಸ್ಪಷ್ಟ ಇತ್ತು, ಹೋಗ್ತಾನೆ ಇದ್ರು ಅಷ್ಟೇನೆ. ಅವನ್ ಆ ಪ್ರಶ್ನೆ ಕೇಳ್ತಾನೆ, ಇವನು ಈ ಪ್ರಶ್ನೆ ಕೇಳ್ತಾನೆ, ಅವನ್ ಹಾಗೆ ಮಾಡ್ತಾನೆ, ಇವನು ಹೀಗೆ ಮಾಡ್ತಾನೆ, ನನಗದ್ರ ಅಗತ್ಯನೇ ಇಲ್ಲ. ಬೆಟ್ಟ ನಮ್ದು ಅಷ್ಟೇನೆ. ತಾಕಸಿದ್ಯಾ ನಮ್ಮ ಹತ್ರ ಕಿತ್ಕಲ್ಲೇನು ಅವನು. ಈ ಭಾಷೆಯಲ್ಲಿ ನಾವು ಮಾತಾಡ್ತೇವೆ. ಎಷ್ಟೋ ಜನರಿಗೆ ಈ ಭಾಷೆ ಅಜೀರ್ಣ ಆಗ್ಬಿಡ್ಬೋದು. ಆದ್ರೆ ಸ್ವಾಮಿ ಜಗತ್ತನ್ನು ಗೆಲ್ಲಬೇಕು ಅಂತಂದ್ರೆ ಇದೇ ಭಾಷೆಯಲ್ಲೇ ಮಾತಾಡಬೇಕು, ಇದೇ ಭಾಷೆನೇ ಅಗತ್ಯತೆ. ಬಲಾಚ ಪೃಥ್ವಿ, ಯಾರಿಗೆ ಬಲ ಇದೆಯೋ ಪೃಥ್ವಿ ಅವನ ಕಾಲು ಕೆಳಗಡೆ ನಿಲ್ಲುತ್ತೆ. ಯಾರು ದುರ್ಬಲರೋ ಅವನನ್ನು ಭಗವಂತ ಕೂಡ ಬದುಕಿಸ್ಲಿಕ್ಕೆ ಆಗುವುದಿಲ್ಲ. ದೇವೋ ದುರ್ಬಲ ಘಾತಕ. ಹುಲಿಯನ್ನು ಬಲಿ ಕೊಡುವುದಿಲ್ಲ, ಆನೆಯನ್ನು ಬಲಿ ಕೊಡುವುದಿಲ್ಲ, ಕುರಿಯನ್ನೇ ಬಲಿ ಕೊಡ್ತಾರೆ, ಕೋಳಿಯನ್ನೇ ಬಲಿ ಕೊಡ್ತಾರೆ. ಯಾಕೆ? ಹುಲಿಯನ್ನು ಬಲಿ ಕೊಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ, ಆನೆಯನ್ನು ಬಲಿ ಕೊಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ, ದೇವೋ ದುರ್ಬಲ ಘಾತಕ. ದುರ್ಬಲರನ್ನ ದೇವರು ಕೂಡ ಬದುಕಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಹೆಜ್ಜೆ ಇಟ್ಟರೆ ಈ ಮಣ್ಣು ನಮ್ದೇನೆ. ನೂರಾರು ವರ್ಷಗಳಿಂದ ಬಂದಿರತಕ್ಕಂಥ ಈ ಮಣ್ಣು, ಪರಂಪರೆಯಿಂದ ಬಂದಿರತಕ್ಕಂಥ ಈ ಒಂದು ಜಾಗ, ಇದನ್ನು ಯಾರೋ ಕೇಳ್ತಾರೆ, ಯಾರೋ ವರದಿ ಕೊಡ್ತಾರೆ, ಏನೋ ಹೇಳ್ತಾರೆ, ಕಾರಣಕ್ಕೋಸ್ಕರ ನಾವು ಅದನ್ನು ಚರ್ಚೆ ಮಾಡ್ಲಿಕ್ಕೆ ಕೂತ್ಕೊಂಡ್ರೆ ಈ ಮಣ್ಣಿನ ಮಕ್ಕಳಾಗಲಿಕ್ಕೆ ನಾವು ನಾಲೆ ಸಾಧ್ಯನೇ ಇಲ್ಲ. ದಯವಿಟ್ಟು ಈ ಕಾಡು, ಈ ಬೆಟ್ಟ ಇದು ನಮ್ಮದು, ಈ ಮಣ್ಣಿನ ಮಕ್ಕಳು. ಅದಕ್ಕೋಸ್ಕರವೇ ಅರಣ್ಯ ಹಕ್ಕಿನ ವಿಷಯದ ಬಗ್ಗೆ ನಾನು ಕಳೆದ ಬಾರಿ ಪ್ರಸ್ತಾಪವನ್ನು ಮಾಡಿದ್ದೆ. ಇವತ್ತು ತುಂಬಾ ಬಿಸಿ ಬಿಸಿ ಚರ್ಚೆ ಸರ್ಕಾರದ ಒಳಗಡೆ ಕೂಡ ನಡೆದಿದೆ. ಎಲ್ಲೋ ಏನೋ ಒಳಗಡೆ ಇದು ನಡೆದಿದೆ ಅಂತ. ಸ್ವಾಮಿ ಬೆಟ್ಟಗಳು ಮಾತ್ರ ನಿಮ್ದಲ್ಲ, ಇಲ್ಲಿನ ಕಾನೂನು ಕೂಡ ನಿಮ್ದೇ. ಸರ್ಕಾರ ಕಾನೂನನ್ನು ಮಾಡಿಕೊಟ್ಟಿದೆ, ಅದಕ್ಕೋಸ್ಕರ ನಿಮ್ಗೆ ಬೇಕಾಗಿರತಕ್ಕಂಥ ಎಲ್ಲ ಶಕ್ತಿಯನ್ನು ಕೊಟ್ಟಿದೆ, ನಿಮ್ಗೆ ಅಧಿಕಾರವನ್ನು ಕೊಟ್ಟಿದೆ, ಅದನ್ನು ಬಳಸ್ಕೋಬೇಕು. ಈ ಕಾನೂನು ನಮ್ದೇನೆ, ಈ ಕಾನೂನು ಉಳಿಸ್ಕೋಬೇಕು. ಉಳಿಸ್ಕೊಂಡು ಅದರ ಸಮೃದ್ಧಿಯ ಜೊತೆಗೆ ನಾವು ಕೂಡ ಸಮೃದ್ಧಿಯನ್ನು ಕಾಣಬೇಕು, ಇದು ನಮ್ಮ ಗುರಿ. ಮರ ಕಡಿದು ಮಾರಾಟ ಮಾಡಿ ನಾವು ದುಡ್ಡು ಮಾಡೋದಲ್ಲ, ಬದಲಾಗಿ ಇನ್ನಷ್ಟು ಹೆಚ್ಚು ಮರಗಳನ್ನು ಬೆಳೆಸಿ ಇಲ್ಲಿನ ಸಮೃದ್ಧ ಪರಿಸರದ ಜೊತೆಯಲ್ಲಿ ನಾವು ಕೂಡ ಸಮೃದ್ಧಿಯನ್ನು ಕಾಣಬೇಕು, ಇದು ನಮ್ಮ ಗುರಿ. ಈ ನಿಟ್ಟಿನಲ್ಲಿ ಅದು ಬೆಟ್ಟ ಬಳಕೆದಾರರ ಸಂಘವೋ, ಅರಣ್ಯ ಹಕ್ಕಿನ ಸಮಿತಿಯೋ, ಅಥವಾ ಸುಗಂಧ ದ್ರವ್ಯಗಳೋ, ಅಥವಾ ಮತ್ತೇನೋ, ಅದು ತೋಟಗಾರಿಕೆಯೋ ಕೃಷಿಯೋ, ಒಟ್ಟಾರೆ ಸಮೃದ್ಧಿಯತ್ತ ನಾವು ಹೆಜ್ಜೆಯನ್ನು ಇಡಬೇಕು. ಎದುರುಗಡೆ ಇರತಕ್ಕಂಥ ಅವಕಾಶಗಳನ್ನು ಸದ್ಬಳಕೆ ಮಾಡ್ಕೋಬೇಕು, ಅದನ್ನು ಕಬಳಿಸಬೇಕು. ನಿಜವಾದಂತಹ ಅರ್ಥದಲ್ಲಿ ಸದ್ಬಳಕೆ ಅನ್ನೋದಕ್ಕಿಂತ ಆ ಅವಕಾಶಗಳನ್ನು ಕಬಳಿಸಬೇಕು ನಾವು. ಆ ಕಬಳಿಸಿಕೊಂಡು ನಾವು ಮೆಟ್ಟಿ ನಿಲ್ಲಬೇಕು, ಸವಾಲುಗಳ ವಿರುದ್ಧ ಮೆಟ್ಟಿ ನಿಲ್ಲಬೇಕು. ಒಂದೇ ಒಂದು ಕಲ್ಪನೆ, ಒಂದೇ ಒಂದು ಕನಸು, ಈ ಕನಸಿಗೆ ನೀವೆಲ್ಲ ನೀರೇರಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಊರು ಬಿಟ್ಟು ಹೋಗ್ತಾ ಇರತಕ್ಕಂಥ ನಮ್ಮ ಯುವ ಸಮೂಹ, ಸೋ ಕಾಲ್ಡ್ ಡೆವಲಪ್ಮೆಂಟ್ ಕನ್ಸೆಪ್ಟ್ ಅಲ್ಲಿ ಹೊರಗಡೆ ಹೋಗ್ತಾ ಇರತಕ್ಕಂಥ ಯುವ ಸಮೂಹ ವಾಪಸ್ ಇಲ್ಲಿ ಬರಬೇಕು. ಈ ಸ್ವರ್ಗಕ್ಕೆ ಮತ್ತೊಮ್ಮೆ ಅವರನ್ನ ಕರ್ಕೊಂಡ್ಬರಬೇಕು. ಈ ಸ್ವರ್ಗದಲ್ಲೇನೆ ನಮ್ಮ ಮುಂದಿನ ತಲೆಮಾರು ಬದುಕಬೇಕು. ಇದೊಂದು ಸ್ವರ್ಗ ಇದೆ, ಈ ಸ್ವರ್ಗದಲ್ಲೇನೇ ಮುಂದಿನ ತಲೆಮಾರು ಬದುಕಬೇಕು. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಇರತಕ್ಕಂಥ ಈ ಮಣ್ಣಿಗೆ, ಈ ಬೆಟ್ಟಕ್ಕೆ, ಈ ಕಾನಿಗೆ, ನಾವು ಕೃಷಿ ಮಾಡ್ತಾ ಇರತಕ್ಕಂಥ ಈ ಭೂಮಿಗೆ ಹೊಸ ದೃಶ್ಯವನ್ನು ಕೊಡಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡಿಕೊಂಡು, ಜಗತ್ತು ಇವತ್ತಿನ ದಿವಸ ಅನೇಕ ರೀತಿಯಲ್ಲಿ ಹೊಸ ಹೊಸ ಕೈಗಾರಿಕೆಗಳತ್ತ ಮುಖ ಮಾಡ್ತಾ ಇದೆ.
ಹೊಸ ಅವಕಾಶವನ್ನು ನಿಮಗೆ ತೆರೆದಿಟ್ಟಿದೆ. ಎಷ್ಟೋ ಸರಿ ನಾವು ಹೇಳಿದ್ವಿ ಮುತ್ತನ್ನ ನಾವು ಬೆಳಿಬೇಕು ಅಂತ. ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುತ್ತನ್ನ ಖಂಡಿತ ನಾವು ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಖಂಡಿತವಾಗಿ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶಿರಸಿಯ ಕೆಲವೊಂದು ಪ್ರಮುಖರು, ಕೆಲವೊಂದು ವಿಶೇಷವಾಗಿ ಹೆಣ್ಮಕ್ಕಳು ಆ ಮುತ್ತನ್ನು ಬೆಳೆಯೋದ್ರಲ್ಲಿ ಇವತ್ತು ಯಶಸ್ವಿಯಾಗಿದ್ದಾರೆ. ಯಾರೋ ಕೆಲವೊಂದು ಸೋತಿರಬಹುದು, ಆದರೆ ಕೆಲವೊಂದು ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಆ ಯಶಸ್ಸನ್ನೇ ಮುಂದಿನ ಕಾರ್ಯದಲ್ಲಿ ಖಂಡಿತವಾಗಿ ನನಗೆ ವಿಶ್ವಾಸ ಇದೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುತ್ತಿನ ಕೃಷಿ ಖಂಡಿತವಾಗಿ ಸಾಧ್ಯ ಆಗುತ್ತೆ. ಮೊನ್ನೆ ವಿಯೆಟ್ನಾಂ ಗೌರ್ಮೆಂಟ್ನವ್ರು ಕೂಡ ಒಪ್ಕೊಂಡ್ರು, ಎಸ್ ನೀವು ಮಾಡ್ತಾ ಇದ್ದೀರಿ ಸರ್, ನಾವು ನಿಮ್ಗೆ ಕೋಆಪರೇಟ್ ಮಾಡ್ತೀವಿ ಅಂತ. ಫರ್ದರ್ ರಿಸರ್ಚ್ ಏನಾಗಬೇಕು ನಾವು ನಿಮ್ ಜೊತೆ ಕೋಆಪರೇಟ್ ಮಾಡ್ತೀವಿ ಅಂತ. ಇಟ್ಟ ಹೆಜ್ಜೆಯಿಂದ ದೂರ ಸರಿಯದವನೇ ನಿಜಕ್ಕೂ ಧೀರ ಪುರುಷ ಅಂತ ಭಕ್ತರಾರಿ ಹೇಳ್ತಾನೆ. ನಿಂದಂತೂ ನೀತಿ ನಿಪುಣ ಯರಿವಾಸ್ತುವಂತು ಲಕ್ಷ್ಮೀ ಸಮಾವಿಶದು ಗಚ್ಚತು ವಾ ಯಥೇಷ್ಠಂ ಅದ್ಯೈವ ವಾ ಮರಣಮಸ್ತು ಯುಗಾಂತರೇ ವಾ ನ್ಯಾಯಾತ್ ಪದ ಪ್ರವಿಚದಂತಿ ಪದಂನ ಧೀರ ಅಂತ. ನನಗೆ ದುಡ್ಡು ಬರ್ತದೋ ಹೋಗ್ತದೋ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಸಾವು ಇವತ್ತು ಬರ್ತದೋ ನಾಳೆ ಬರ್ತದೋ ಅದರ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ, ನನಗೆ ಹಿರಿಯರು ಬೈತಾರೋ ತೆಗಳುತ್ತಾರೋ ಅದರ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇಟ್ಟ ಹೆಜ್ಜೆಯಿಂದ ಒಪ್ಪಿಕೊಂಡಿರ್ತಕ್ಕಂಥ ಮಾರ್ಗದಿಂದ ಒಂದು ಇಂಚು ಕೂಡ ಆ ಕಡೆ ಈ ಕಡೆ ಸರಿದೇ ಇರತಕ್ಕಂಥವನೇ ನಿಜಕ್ಕೂ ಧೀರ ಪುರುಷ ಅಂತ ಭೃದ್ರಹರಿ ಹೇಳ್ತಾನೆ. ನಮಗ್ ಗೊತ್ತಿದೆ, ಅವಕಾಶಗಳನ್ನು ನಿಮ್ಮ ಎದುರುಗಡೆ ಇಟ್ಟಿದ್ದೀವಿ. ಈ ಅವಕಾಶಗಳಿಗೆ ಖಂಡಿತವಾಗಿ ಒಂದು ಸಂಶೋಧನೆಯ ಹಿನ್ನೆಲೆ ಇದೆ. ಪರಿಶ್ರಮದ ಪ್ರತಿಫಲದ ಒಂದು ದಾಖಲೆಗಳೊಂದಿಗೆ ಆಧಾರದೊಂದಿಗೆ ನಾವು ಜನರ ಎದುರುಗಡೆ ಇಡ್ತಾ ಇದ್ದೀವಿ. ವಿಜ್ಞಾನಿಗಳಿದ್ದಾರೆ, ಸುಗಂಧ ದ್ರವ್ಯಕ್ಕೆ ಹೇಗೆ ಅವಕಾಶ ಇದೆ, ಜಗತ್ತಿನ ಎಲ್ಲೆಡೆಗಳಲ್ಲಿ ಹೇಗೆ ಅವಕಾಶ ಇದೆ. ಇದೊಂದು ಇಂಡಸ್ಟ್ರಿ, ಏನು ಪರಿಶ್ರಮ ಇಲ್ಲದೆ ಬೆಳೀತಕ್ಕಂಥ ಒಂದು ಇಂಡಸ್ಟ್ರಿ, ಅಭಿವೃದ್ಧಿಪಡಿಸಬಹುದಾದಂತಹ ಇಂಡಸ್ಟ್ರಿ. ಉತ್ತರ ಕನ್ನಡ ಜಿಲ್ಲೆಯನ್ನ ಸುಗಂಧಮಯವಾಗಿರತಕ್ಕಂಥ ಜಿಲ್ಲೆಯನ್ನು ಮಾಡಲಿಕ್ಕೆ ಇವತ್ತಿನ ಈ ಕಾರ್ಯಕ್ರಮ ನಾಂದಿ ಆಗಲಿ. ಇದನ್ನು ಹೇಳುತ್ತಾ ಮುಂದಿನ ಹಿರಿಯರು ಅದಕ್ಕೆ ಮಾರ್ಗದರ್ಶನವನ್ನು ಮಾಡಬೇಕು, ತಾವೆಲ್ಲರೂ ಕೂಡ ಇದರ ಸದ್ಬಳಕೆ ಮಾಡ್ಕೋಬೇಕು ಅಂತಕ್ಕಂಥ ವಿನಂತಿಯೊಂದಿಗೆ ಎಲ್ಲರಿಗೂ ಕೂಡ ವಂಚಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.